ಮಂಜೇಶ್ವರ ಸಮೀಪದ ಕೀರ್ತೇಶ್ವರದ ಸನ್ನಿಧಾನದಲ್ಲಿ ಶಿವರಾತ್ರಿ ಜಾಗರಣೆಯ ಪ್ರಯುಕ್ತ ಶುಕ್ರವಾರ ಸಂಜೆ ರಂಗಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಆಚರಣೆಗಳು ನೆರವೇರಿತು. ಮಂಜೇಶ್ವರ ಸಮೀಪದ ಶ್ರೀ ಕೀರ್ತೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಉತ್ಸವದ ಪ್ರಯುಕ್ತ ಶುಕ್ರವಾರ ರಂಗಪೂಜೆ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಆ ಬಳಿಕ ಶ್ರೀ ಕೀರ್ತೇಶ್ವರ ಸ್ವಾಮಿಯ ಸುತ್ತು ಬಲಿ, ಭಜನೆ ಸುತ್ತು, ಚೆಂಡೆ ಸುತ್ತು ನಡೆದ ಬಳಿಕ ದೇವರ ಅಯ್ಯರಕಟ್ಟೆ ಸವಾರಿ ನಡೆಯಿತು. ದೇವಸ್ಥಾನದಲ್ಲಿ ನಡೆಯುವ ಶಿವರಾತ್ರಿ ಉತ್ಸವದ ಬಗ್ಗೆ ದೇವಳದ ಮುಖ್ಯಸ್ಥರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ನಡೆಯುತ್ತಿರುವ ಆ ಪ್ರಯುಕ್ತ ಸಮಸ್ತ ಭಕ್ತರಿಗೆ ಕ್ಷೇತ್ರದ ಆಡಳಿತ ಮಂಡಳಿ ಪರವಾಗಿ ಆದರದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಕಳೆದ ದಿನಾಂಕ 2/3/2011 ಮಹಾಶಿವರಾತ್ರಿ ಉತ್ಸವ ಕೂಡ ಜರುಗಿರುತ್ತದೆ. ಆ ಪ್ರಯುಕ್ತ ಭಕ್ತ ಜನರು ಸದಾ ಕ್ಷೇತ್ರಕ್ಕೆ ಬಂದು ತಮ್ಮ ಹರಕೆಯನ್ನು ಸಲ್ಲಿಸಿ ದೇವರ ಪಾತ್ರೆಗೆ ಕೃಪೆಗೆ ಪಾತ್ರರಾಗಿರುತ್ತಾರೆ. ಅದೇ ರೀತಿ ಈ ದಿನ ಕ್ಷೇತ್ರದ ಬಲಿಯುತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವು ನಾಟ್ಯಗುರು ಶ್ರೀ ಬಾಲಕೃಷ್ಣ ಮಾಸ್ಟರ್, ನಾಟ್ಯ ನಿಲಯ ಮಂಜೇಶ್ವರ್ ಇವರ ಬಳಗದವರಿಂದ ಈ ದಿನ ಸಾಯಂಕಾಲ 6 ಗಂಟೆಯಿಂದ 8:30 ತನಕ ನಡೆದಿರುತ್ತದೆ. ಮಂಜೇಶ್ವರದ ವರ್ಕಾಡಿ ವ್ಯಾಪ್ತಿಯ ಪೊಯ್ಯತ್ತಬೈಲ್ನ ಮಣವಾಟಿ ಬಿವಿ ದರ್ಗಾ ಶರೀಫ್ನಲ್ಲಿ ಇದೀಗ ಊರುಸ್ನ ಸಂಭ್ರಮ. ಫೆಬ್ರವರಿ 18ರಂದು ಆರಂಭಗೊಂಡ ಊರುಸ್ ಮಾರ್ಚ್ 6ರಂದು ಹಗಲು ಊರುಸ್ನೊಂದಿಗೆ ನಡೆಯಲಿದೆ. ಪೊಯ್ಯತ್ತಬೈಲ್ ಎಂಬ ಹೆಸರು ಕೇಳಿದ ತಕ್ಷಣ ನಮ್ಮ ಮನದಲ್ಲಿ ಮೂಡುವುದು ಅಲ್ಲಿನ ಮಣವಾಟಿ ಬಿವಿ ದರ್ಗಾ ಶರೀಫ್. ಹತ್ತೂರಿಗೂ ಪರಿಚಿತವಾಗಿರುವ ಈ ದರ್ಗಾ ಶರೀಫ್ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಸರಹದ್ದಿಗೆ ಸೇರಿದ ವರ್ಕಾಡಿ ಪಂಚಾಯತಿಯ ಕೊಡ್ಲಮುಗರು ಗ್ರಾಮದಲ್ಲಿದೆ. ಈ ದರ್ಗಾ ಕಾರಣದಿಂದಲೇ ಪೊಯ್ಯತ್ತಬೈಲ್ ಪ್ರದೇಶ ಪ್ರಸಿದ್ಧಿಯನ್ನು ಪಡೆದಿದೆ. ಇದೀಗ ಕ್ಷೇತ್ರದಲ್ಲಿ ಊರುಸ್ನ ಸಂಭ್ರಮ. ಫೆಬ್ರವರಿ 18ರಂದು ಆರಂಭಗೊಂಡ ಮತ ಪ್ರವಚನ ಇದೇ 6ರಂದು ಹಗಲು ಸಂಭ್ರಮದ ಊರುಸ್ನ ಮೂಲಕ ನೆರವೇರಲಿದೆ. ಮುಡಿಪುವಿನಿಂದ ಕೂಟತಜ್ಜೆ ಮಾರ್ಗವಾಗಿ 5-6 ಕಿಲೋಮೀಟರ್ ದೂರ ಸಾಗಿದರೆ ಎದುರಾಗುವ ರಮಣೀಯ ಪ್ರದೇಶವೇ ಪೊಯ್ಯತ್ತಬೈಲು. ವಿಸ್ತಾರವಾದ ಭತ್ತದ ಗದ್ದೆಗಳು, ಅಡಿಕೆ ತೆಂಗು ತೋಟಗಳು ಹೀಗೆ ನೈಸರ್ಗಿಕ ಪಚ್ಚೆಸಿರಿಯ ನಡುವೆ ಈ ಊರು ಕಂಗೊಳಿಸುತ್ತಿದೆ. ಸಯ್ಯದತ್ ಮಣವಾಟಿ ಬೀದಿ ದರ್ಗಾ ಶರೀಫ್ ಎಂದು ನಿತ್ಯದ ಜಿಯಾರತ್ ಕೇಂದ್ರವೂ ಹೌದು. ದಿನನಿತ್ಯವೂ ಈ ದರ್ಗಾ ಶರೀಫ್ನಲ್ಲಿ ಕುರಾನ್ ಪಾರಾಯಣ, ದುವಾಗಳ ಗುಂಜಾರವ ಕೇಳಿಬರುತ್ತಲೇ ಇದೆ. ಈ ದರ್ಗಾಕ್ಕೆ 500 ವರ್ಷಗಳ ಇತಿಹಾಸ ಇದೆ ಎಂದು ಅಂದಾಜಿಸಲಾಗಿದೆ. ಮಣವಾಟಿ ಬಿವಿ ಅವರ ಪೂರ್ಣ ಹೆಸರು ನಫೀಸತ್ ಬಿವಿ ಎಂದಾಗಿತ್ತು. ಮದುಮಗಳಂತೆ ಕಂಗೊಳಿಸುತ್ತಿದ್ದ ಬಿವಿ ಅವರನ್ನ ಕೇರಳಿಗರು ಮಲಯಾಳಂನಲ್ಲಿ ಮಣವಾಟಿ ಎಂದು ಕರೆಯುತ್ತಿದ್ದದ್ದೇ ಈ ಹೆಸರು ಪ್ರಖ್ಯಾತಿಗೊಳ್ಳಲು ಕಾರಣ ಎನ್ನಲಾಗಿದೆ. ಪೊಯ್ಯತ್ತಬೈಲ್ ಕೇಂದ್ರ ಜುಮಾ ಮಸೀದಿ ಮತ್ತು ಮಣವಾಟಿ ಬಿವಿ ದರ್ಗಾ ಸಮಿತಿ ವತಿಯಿಂದ ಪರಿಸರದಲ್ಲಿ ಮಸೀದಿ, ಮದ್ರಸೆಗಳು, ಆಂಗ್ಲ ಮಾಧ್ಯಮ ಶಾಲೆಗಳು ಕಾರ್ಯಾಚರಿಸುತ್ತಿದೆ. ಹಿರಿಯರ ವಿಶೇಷ ಕಾಳಜಿಯಿಂದ 1967ರಲ್ಲಿ ಇಲ್ಲಿ ದರ್ಸ್ ಶುಭಾರಂಭಗೊಂಡಿತು. ಶೈಖುನಾ ಉಸ್ತಾದ್
ಔಪಚಾರಿಕವಾಗಿ ಕಿತಾಬು ಹೇಳಿಕೊಡುವ ಮೂಲಕ ಶುಭಾರಂಭ ಮಾಡಿದರು. ಈಗಲೂ ಶೈಕುನಾರ್ ಅವರೇ 50ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳಿರುವ ದರ್ಸ್ ಮುನ್ನಡೆಸುತ್ತಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮುತ ಅಲ್ಲಿಮರ ವ್ಯಾಸಂಗ ಮಾಡುತ್ತಿರುವ ಪಳ್ಳ ದರ್ಸ್ ಎಂಬ ಖ್ಯಾತಿ ಹೊಂದಿದೆ. 1000ಕ್ಕೂ ಮಿಕ್ಕಿ ಶಿಷ್ಯರನ್ನು ಹೊಂದಿರುವ ಶೈಕುನಾ ಎಂ ಅಲಿ ಕುಂಜಿ ಉಸ್ತಾದ್ ಹಲವಾರು ಮದರಸೆಗಳನ್ನ ಸಮುದಾಯಕ್ಕೆ ಅರ್ಪಿಸಿದ್ದಾರೆ. ಕಾಸರಗೋಡು ಸಮೀಪದ ಒಳಯಂ ಎಂಬಲ್ಲಿ ಮುಕ್ರಿ ಅಬ್ದುಲ್ ರಹಮಾನ್ ಅಹಜಿ ಮತ್ತು ಮರಿಯಮ್ಮ ಹಜ್ಜಮ್ಮ ದಂಪತಿಗೆ ಶೈಕುನಾ ಎಂ ಅಲಿ ಕುಂಜಿ ಉಸ್ತಾದ್ 1935ರಲ್ಲಿ ಜನಿಸಿದರು. ಪ್ರಸ್ತುತ ಸೈಯದೆತ್ ಮಣವಾಟಿ ಬಿವಿ ಅವರ ಕಾರಣದಿಂದ ಪೊಯ್ಯತ್ತಬಲ್ ಜುಮ್ಮಾ ಮಸೀದಿಯಲ್ಲಿ 9 ವರ್ಷಗಳಿಂದ ದರ್ಸ್ ನಡೆಸುತ್ತಿದ್ದಾರೆ. ದರ್ಸ್ ಬಡವರಿಗೆ ಮಾತ್ರ ಮೀಸಲು ಎಂಬ ಮನೋಭಾವ ಬದಲಾಗಬೇಕಿದೆ. ಬಡವರು ತಮ್ಮ ಒಬ್ಬ ಮಗನನ್ನಾದರೂ ವಿದ್ವಾಂಸರನ್ನಾಗಿ ಮಾಡಲು ಮನಸ್ಸು ಮಾಡಬೇಕು ಎಂಬುದು ಶೈಕುನ್ ಅವರ ನುಡಿಯಾಗಿದೆ. നമ്മൾ ചെയ്തു പോകണ്ട, ഈമാൻ രക്ഷപ്പെടാൻ, ആശ്രം രക്ഷപ്പെടാൻ എന്തെങ്കിലും മാർഗം എവിടെയുണ്ടോ എന്ന് പരിശോധിക്കുന്നതല്ലാതെ ആവശ്യമില്ലാത്തതിലേക്ക് നമ്മളാരും കൈയിടരുത്. അത് മുഴുവനും തീക്കൊള്ളിയാൽ മാറുമെന്നും അപകടത്തിലേക്ക് നമ്മൾ ചാടണ്ട എന്ന് ഒലാത്തിൽ കൂടി എഴുതിയിരിക്കും. നിലത്തഹുമുക്ക അള്ളാഹുവിന്റെ ഖുർആൻ പറഞ്ഞിട്ടുണ്ടടാ, നാശത്തിലേക്ക് പോയി ചാടണ്ടടാ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಗಮ ಭೂಮಿ, ಇದೊಂದು ಭಾವೈಕ್ಯತಾ ಕೇಂದ್ರ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಹಿಂದೂ ಮುಸ್ಲಿಂ ಕ್ರೈಸ್ತರು ಅನ್ನುವಂತಹ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಒಂದೇ ಅನ್ನುವಂತಹ ಐಕ್ಯತೆಯನ್ನು ಸಾರುವಂತಹ ಮಹಾ ತಾಣ ಈ ಪವಿತ್ರ ಪೊಯ್ಯತ್ತಬೈಲ್ ದರ್ಗಾ ಶರೀಫ್ ಅನ್ನುವಂತಹದ್ದು. ಇಲ್ಲಿಗೆ ಊರಿನ ನಾನಾ ಭಾಗಗಳಿಂದ, ಕೇರಳ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದಿಂದಲೇ ಯಾತ್ರಾರ್ಥಿಗಳು ಸಾಲುಗಟ್ಟಿ ಬರ್ತಾ ಇದ್ದಾರೆ. ಇಲ್ಲಿ ಬಂದು ತಮ್ಮ ಅಹವಾಲುಗಳನ್ನು ಇಲ್ಲಿ ಹೇಳಿಕೊಂಡಾಗ ಇಲ್ಲಿ ಅಂತ್ಯ ವಿಷಮ ಹೊಂದುತ್ತಾ ಇರುವಂತಹ ಅಸಯ್ಯದತ್ ಮಣವಾಟಿ ಬೀಬಿ ಅವರು ತಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ ಅನ್ನುವಂತಹ ನಂಬಿಕೆಯಿಂದ ಭಕ್ತಾದಿಗಳು ಇಲ್ಲಿಗೆ ಬಂದು ತಮ್ಮ ಅಳಲನ್ನು ನಿವೇದಿಸಿಕೊಂಡು ಪರಿಹಾರವನ್ನು ಕಂಡುಕೊಳ್ತಾರೆ. ಬಹಳಷ್ಟು ಇತಿಹಾಸ ಪ್ರಸಿದ್ಧಿ ಅಂತ ನಾವು ಈ ಸ್ಥಳವನ್ನು ಕರೆಯಬಹುದು.